ಸರ್ ನಿಮ್ದು ಯಾವ ಊರು ಸರ್? ತಮ್ದು ಬೆಳಗಾವ್ ಅಂತ ಹೇಳ್ಬಿಟ್ಟು. ಬೆಳಗಾವ್ ನಿಮ್ದು ಊರು? ಸರ್ ನಮ್ಮ ಕಡೆ ಮೆಡಿಸಿನ್ ಬಂದಿದ್ದು ಬೆಳಗಾವ್ನಿಂದ. ಫಸ್ಟ್ ಬರ್ಬೇಕಾದಾಗ ನಿಮ್ಗೆ ಏನಾಗಿತ್ತು ಸರ್? ತಮ್ಗೆ ನಾನು ಬೆಳಗಾವದಿಂದ ಬಂದ ಕೂಡ್ಲೆ ನಾನು ಅಲ್ಲಿ ಇಲ್ಲಿ ಬಹಳ ಕಡೆ ಅಲ್ದಾಡ್ಬಿಟ್ಟು ಇಲ್ಲಿ ಬಂದೆ. ಸ್ಕಿನ್ಗಾಗೆ ಬಂದಿರೋದು. ಅವಾಗ ತಲೆಯೆಲ್ಲ ಬಿಳಿ ಬಿಳಿ ಬೆಳ್ಳಗಾಗಿತ್ತು. ಇವಾಗ ಅದೆಲ್ಲ ವಾಸಿ ಆಗಿದೆ. ಮತ್ತೆ ಬೇರೆ ಕಡೆ ಈ ಕಾಲಲ್ಲಿ ಕಾಲಲ್ಲಿ ಆಗಿತ್ತು ಇದೆಲ್ಲ ಇರೋದಲ್ಲ ಸರ್? ಕಾಲಲ್ಲಿ ಆಗಿತ್ತು ಈ ಕಾಲಲ್ಲೆಲ್ಲ ಇರೋದು. ಅದು ಆಗಿತ್ತು. ಮತ್ತೆ ಈ ಸೈಡು ಆಮೇಲೆ ಕೈಯಲ್ಲಿ ಇತ್ತಲ್ಲ ಸರ್? ಇದು ಕೈಯಲ್ಲಿ ಇತ್ತು, ಇಲ್ಲಿತ್ತು, ಇದು ಎಲ್ಲ ಕ್ಲಿಯರ್ ಆಗಿದೆ, ಇಲ್ಲೂ ಇತ್ತು, ಆಮೇಲೆ ಅಂಗೈಯಲ್ಲಿ ಇತ್ತು. ಅಂಗೈಯಲ್ಲಿ ಅಷ್ಟೇನು ಇರ್ಲಿಲ್ಲ, ಅದು ಸ್ವಲ್ಪ ಇತ್ತು. ಎಲ್ಲ ಕ್ಲಿಯರ್ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ಇವಾಗ ನಿಮ್ಗೆ ನನಗೆ 3 ತಿಂಗಳೊಳಗೇನೆ ರಿಸಲ್ಟ್ ಗೊತ್ತಾಯ್ತು ಇವ್ರ ಹತ್ರ ಬಂದಿಂದ. ನನ್ಗೆ ಬಹಳ ಸಂತೋಷ ಆಗಿದೆ ಇಲ್ಲಿ ಬಂದು ಎಲ್ಲ ಇದು ಟ್ರೀಟ್ಮೆಂಟ್ ತಗೊಂಡು. ಬಟ್ ಅವ್ರು ಹೇಳಿದ ಪಥ್ಯಗಳನ್ನೆಲ್ಲ ನಾವು ಮಾಡ್ತಾ ಇದ್ರೇನೆ ಒಳ್ಳೇದು. ತಾಮ್ರದ ಬಿಂದಿಗೆ ಒಳಗೆ ನೀರ್ ಕುಡಿಬೇಕು, ಆಮೇಲೆ ಬಿಸಿಲು ಜಾಸ್ತಿ ಕಾಯಿಸ್ತಾ ಇರ್ಬೇಕು ಔಷಧಿ ಹಚ್ಕೊಂಡಾದ್ಮೇಲೆ, ಆಮೇಲೆ ಹುಳಿ ಪದಾರ್ಥಗಳನ್ನ ತಿನ್ಬಾರ್ದು. ಅವ್ರು ಹೇಳಿದ್ ಎಲ್ಲ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ನಮಗೆ ಬಹುಬೇಗ ರಿಸಲ್ಟ್ ಗೊತ್ತಾಗುತ್ತದೆ. ಅದೇ ಒಂದು ನಮ್ದು ಇದು. ಫಸ್ಟ್ ಎಲ್ಲಾದ್ರೂ ಮೆಡಿಸಿನ್ ತೋರಿಸಿದ್ರಿ ಸರ್? ಫಸ್ಟ್ ಎಲ್ಲ ಅಲೋಪತಿಕ್ ಎಲ್ಲ ಕಡೆ ಮಾಡಿ ಬಂದೆ ನಾನು. ಹಿಂಗೆ ಎಲ್ಲೂ ಅಂದ್ರೆ ವಾಸಿ ಆಗ್ಲಿಲ್ಲ. ಸುಮ್ನೆ ಅವರು ಸುಮ್ನೆ ದುಡ್ಡು ಪೀಕ್ತಾ ಇದ್ರು ಬಿಟ್ರೆ ವಾಸಿ ಮಾತ್ರ ಆಗ್ತಾ ಇರ್ಲಿಲ್ಲ ನನಗೆ. ಇದು ಇದರಿಂದ ಸುಮಾರು 100,000 ಗಟ್ಟಲೆ ನಾನು ದುಡ್ಡು ವಹಿಸಿದ್ದೀನಿ. ಅಲ್ಲಿ ಎಲ್ಲಿಯೂ ಸಮಾಧಾನ ಆಗ್ಲಿಲ್ಲ. ನನಗೊಬ್ರು ಬನಶಂಕರ ಒಳಗೊಬ್ರು ಯಾರೋ ಒಬ್ರು ಸಿಕ್ಕಿದ್ರು. ಅವರು ಇಲ್ಲ ನೀವು ಆಯುರ್ವೇದಿಕ್ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ಸುಮ್ನೆ 1 ಲಕ್ಷ ಒಂದೇ ದಿವಸಕ್ಕೆ 1 ಲಕ್ಷ ಮೇಲ್ಗಡೆ ಖರ್ಚು ಮಾಡಿಸಿದ್ರು. ಅದ ಔಷಧ ಹಾಕಬೇಕು, ಇದ ಔಷಧ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅದರಿಂದ ಇಲ್ಲ ಇಲ್ಲ ಇವ್ರು ಯಾವ್ದು ದುಡ್ಡು ಅಪೇಕ್ಷೆ ಮಾಡೋದಿಲ್ಲ. ನಾವೇ ಖುಷಿಯಿಂದ ತಿಳಿದಾದ್ರು ಕೊಡಬೇಕು, ಅದು ಸಹಿತ ಇವರು ಇದು ಮಾಡೋದಿಲ್ಲ, ಅಪೇಕ್ಷೆ ಮಾಡೋದಿಲ್ಲ. ಇವತ್ ಬಹಳ ಖುಷಿ. ನಾನು ಈಗ 1 ವರ್ಷ ನಾನು ವಾಸಿಯಾಗಿನೆ 1 ವರ್ಷ ಆಯ್ತು. ಬಟ್ ನಾನು 1 ವರ್ಷ ಆದ್ಮೇಲೆ ಸರ್, ವಾಸಿ ಆದ್ಮೇಲೆ 1 ವರ್ಷ ಬಂದು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ. ಮಂತ್ರಾಲಯ ವಿಸಿಟ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದ್ಸರಿ ಭೇಟಿಯಾಗಿ ಹೋಗುವ ಅಂತ ಹೇಳ್ಬಿಟ್ಟು ಬಂದೆ. ಸರ್, 1 ವರ್ಷ ಆದ್ಮೇಲೆ ನಿಮ್ಗೆ ಎಲ್ಲಾದ್ರೂ ರಿಟರ್ನ್ ಏನಾದ್ರೂ ಬರ ಬಂದಿದ್ಯಾ? ಇಲ್ಲ ಇಲ್ಲ, ಎಷ್ಟು ಬಂದಿಲ್ಲ. ಚುಕ್ಕಿ ಅಂದ್ರೆ ಏನಾದ್ರೂ ಮೈ ಮೇಲೆ ಕಾಣಿಸಿದ್ಯಾ? ಇಲ್ಲ ಇಲ್ಲ, ಎಲ್ಲಾದ್ರೂ 1 ಚುಕ್ಕಿ 1 ವರ್ಷ ಆದ್ರೆ ಸಮಯ ಎಲ್ಲಿ 1 ಚುಕ್ಕಿ ಸಮಯ ಬಂದಿಲ್ಲ, ಒಂದ್ ಪಟ್ಟೆ ಆಗಿಲ್ಲ. ಅದು ರಾಯರ ಅನುಗ್ರಹ, ಒಳ್ಳೆ ಖುಷಿ ಆಯ್ತು. ನನಗೊಂದು ಬಹಳ ಇಲ್ಲ, ಇಂಥವ್ರ ಇಂಥವ್ರ ಕೈಗುಣದಿಂದ ನಾವು ವಾಸಿ ಆದ್ವಿ, ನಮಗೂ ಬಹಳ ಖುಷಿ. ನಮ್ಮಲ್ಲೇನಿದೆ ರಾಯರ ಅನುಗ್ರಹ, ರಾಯರ ಅನುಗ್ರಹನೂ ಇದೆ. ಇಂಥವ್ರು ರಾಯವರು ಇವ್ರ ಮೂಲಕ ಬಂದ್ಬಿಟ್ಟು ನಮಗೊಂದು ಏನೋ ದಾರಿ ತೋರಿಸ್ತಾ ಇದ್ದಾರೆ. ಅದನ್ನ ಎಲ್ಲಾರು ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿಸ್ತೇನೆ. ಹೌದು, ನಮಸ್ತೆ ಸರ್. ನಮ್ದು ಮೊನ್ನೆ ಫೋನ್ ಕಳೆದೋಯ್ತು, ಎಲ್ಲಾ ವಾಟ್ಸಪ್ ಎಲ್ಲಾ ಫೋಟೋಸ್ ಎಲ್ಲಾ ಡಿಲೀಟ್ ಆಯ್ತು. ಯಾರು ನಮ್ ಕಡೆ ಇಲ್ಲ, ಕೆಲವೊಂದು ಯಾರು ನಂಬರ್ ಸೇಮ್ ಇಲ್ಲ, ಎಲ್ಲ ಹೋಯ್ತು. ಹಂಗಾಗಿ ಬಹಳ ಕಷ್ಟ ಆಯ್ತು. ಮತ್ತೆ ಈಗ ಫೋನ್ ತಗೊಂಡು ಬೇರೆ ಫೋನ್ ತಗೊಂಡು ಮತ್ತೆ ಇದೆಲ್ಲ ಮಾಡ್ತಾ ಇರೋದು, ಬಹಳ ಖುಷಿ ಆಯ್ತು ನೋಡ್ಬೇಕ. ನಮಸ್ತೆ, ರಾಯರ್ ಒಳ್ಳೇದ್ ಮಾಡ್ಲಿ, ನಿನ್ನೆ ಹೆಚ್ಚಿನ ಶಕ್ತಿ ಕೊಡ್ಲಿ. ನಮಸ್ತೆ, ನಮಸ್ತೆ.